ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಳಿ ಕೂದಲನ್ನು ಕಪ್ಪಾಗಿಸೋದಕ್ಕೆ ಒಂದೊಳ್ಳೆ ನ್ಯಾಚುರಲ್ ಆದ ಮನೆ ಮದ್ದನ್ನ ತಿಳಿಸ್ಕೊಡ್ತಿದ್ದೀನಿ. ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಬಂದಿತ್ತು ಬಿಳಿ ಕೂದಲನ್ನ ಕಪ್ಪಾಗಿಸೋದಕ್ಕೆ ನ್ಯಾಚುರಲ್ ಆದ ಮತ್ತು ತುಂಬಾನೇ ಈಸಿ ಆದ ಒಂದು ರೆಮಿಡಿನ ತಿಳಿಸ್ಕೊಡಿ ಅಂತ. ಅದೇ ಕಾರಣಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ. ತುಂಬಾನೇ ನ್ಯಾಚುರಲ್ ಆದ ಒಂದು ರೆಮಿಡಿ ಇದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಎರಡೇ ಎರಡು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತಯಾರಿಸಬಹುದು. ತುಂಬಾ ಈಸಿ ಆದ ಮೆಥಡ್ ಅಲ್ಲಿ ಕೂಡ ಇದನ್ನ ಉಪಯೋಗಿಸೋ ವಿಧಾನ ಕೂಡ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ರೆಮಿಡಿ ತಯಾರಿಸೋದು ಯಾವ ರೀತಿ ಅಂತ ನೋಡೋಣ. ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗೋದಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಯ್ತು ಅಂತ. ಮೊದಲನೇದಾಗಿ ನಮ್ಗೆ ಪ್ಯಾಕ್ ತಯಾರಿಸೋದಕ್ಕೆ ಬೇಕಾಗಿರೋದು ನೆಲ್ಲಿಕಾಯಿ ಪೌಡರ್. ನೆಲ್ಲಿಕಾಯಿ ಪೌಡರ್ನ ಒಂದು ಬೌಲ್ ತಗೊಂಡ್ಬಿಟ್ಟು 3 ಟೀಸ್ಪೂನ್ ಆಗುವಷ್ಟು ಅಳತೆನಲ್ಲಿ ಒಂದು ಬೌಲ್ಗೆ ಹಾಕೊಳ್ಳಿ. ನಿಮ್ಗೆ ನೆಲ್ಲಿಕಾಯಿ ಪೌಡರ್ ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗುತ್ತೆ. ಆ ರೀತಿ ಸಿಗ್ಲಿಲ್ಲ ಅನ್ನೋದಾದ್ರೆ ನೆಲ್ಲಿಕಾಯಿನ ತಗೊಂಡ್ ಬಂದು ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನ ಪೌಡರ್ ಮಾಡ್ಕೊಂಡು ಕೂಡ ನೀವು ಉಪಯೋಗಿಸ್ಬಹುದು. ಈಗ ನೆಕ್ಸ್ಟ್ ನಮ್ಮ ಎರಡನೇ ಪದಾರ್ಥ ಬಂದ್ಬಿಟ್ಟು ನಿಂಬೆಹಣ್ಣಿನ ರಸ. ನಿಂಬೆಹಣ್ಣಿನ ರಸನ ನೀವು ಎಷ್ಟು ಪ್ರಮಾಣದಲ್ಲಿ ನೆಲ್ಲಿಕಾಯಿ ಪೌಡರ್ ತಗೊಂಡಿರ್ತೀರಿ ನೋಡಿ, ಅದೇ ಟೀಸ್ಪೂನ್ ಅಲ್ಲೇ 3 ಟೀಸ್ಪೂನ್ ಆಗುವಷ್ಟು ನೆಲ್ಲಿಕಾಯಿ ಪೌಡರ್ ಜೊತೆ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡಿದ ತಕ್ಷಣನೇ ನಮ್ಗೆ ಕಪ್ಪು ಕಲರ್ ಆಗಿ ಸಿಗುತ್ತೆ ಈ ಮಿಶ್ರಣ. ಈ ಪ್ಯಾಕ್ನ ನೀವು ತಲೆಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ತಲೆಯಲ್ಲಿ ಎಣ್ಣೆ ಏನು ಕೂಡ ಇರಬಾರ್ದು. ಮುಖ್ಯವಾಗಿ ತಲೆಯಲ್ಲಿ ಎಣ್ಣೆ ಏನು ಇಲ್ಲದೆ ಇರುವಾಗ್ಲೇನೆ ಈ ಪ್ಯಾಕ್ನ ನೀವು ಹಚ್ಚಬೇಕಾಗುತ್ತೆ. ಈ ಪ್ಯಾಕ್ನ ತಲೆಗೆ ಅಪ್ಲೈ ಮಾಡಬೇಕಾದ್ರೆ ಗಮನಿಸಬೇಕಾಗಿರೋದು ತಲೆ ಕೂದಲಿಗೂ ಮತ್ತೆ ತಲೆ ಬುಡಕ್ಕೂ ಚೆನ್ನಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ದಾದ ನಂತರ ನೀವು ಇದನ್ನ 1 ಗಂಟೆಗಳ ಕಾಲ ಹಾಗೇನೆ ತಲೆಯಲ್ಲಿ ಇಟ್ಕೊಳ್ಬೇಕು. ಅದಾದ ನಂತರ ನಾರ್ಮಲ್ ನೀರಲ್ಲಿ ತಲೆ ವಾಶ್ ಮಾಡ್ಕೊಳ್ಳಿ. ತಲೆ ವಾಶ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಸೋಪ್ ಆಗಲಿ ಶಾಂಪೂ ಆಗಲಿ ಉಪಯೋಗಿಸಬಾರ್ದು. ಈ ರೀತಿ ನೀವು ಖಂಡಿತವಾಗ್ಲೂ ವಾರದಲ್ಲಿ ಒಂದೇ ಸರ್ತಿ ಯೂಸ್ ಮಾಡೋದಾದ್ರೆ ನಿಮ್ಮ ಬಿಳಿ ಕೂದಲು ಕ್ರಮೇಣವಾಗಿ ಕಪ್ಪಾಗುತ್ತೆ ಮತ್ತೆ ನ್ಯಾಚುರಲ್ ಆಗಿ ನಿಮಗೆ ಕಪ್ಪು ಕಲರು ನಿಮ್ಮ ಕೂದಲಿಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ತುಂಬಾನೇ ನ್ಯಾಚುರಲ್ ಆದ ರೆಮಿಡಿ ಇದು. ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಏನು ಕೂಡ ಆಗೋದಿಲ್ಲ ಇದನ್ನ ಉಪಯೋಗಿಸೋದ್ರಿಂದ. ಯಾಕಂದ್ರೆ ನಾವು ನೆಲ್ಲಿಕಾಯಿ ಪೌಡರ್ ಮತ್ತೆ ನಿಂಬೆಹಣ್ಣಿನ ರಸನ ಉಪಯೋಗಿಸಿರ್ತೀವಿ ನೋಡಿ, ಇದರಿಂದ ಯಾವ ರೀತಿಯಾದ ಸೈಡ್ ಎಫೆಕ್ಟ್ಸ್ ಖಂಡಿತ ಆಗೋದಿಲ್ಲ. ತುಂಬಾ ಜನ ಕೇಳಿದ್ರು ನ್ಯಾಚುರಲ್ ಆದ ರೆಮಿಡಿನ ತಿಳಿಸಿ ಅಂತ. ಅದರಿಂದ ನಾನು ಇವತ್ತು ಈ ರೆಮಿಡಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅಷ್ಟೇ ಅಲ್ಲದೆ ನಾವು ನಿಂಬೆಹಣ್ಣಿನ ರಸ ಮತ್ತೆ ನೆಲ್ಲಿಕಾಯಿ ಪೌಡರ್ನ ಉಪಯೋಗಿಸಿ ಈ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಬಿಳಿ ಕೂದಲು ಕಪ್ಪಾಗೋದಷ್ಟೇ ಅಲ್ಲದೆ ತಲೆಯಲ್ಲಿರುವಂತಹ ಒಟ್ಟು ಕೂಡ ನಿಂಬೆಹಣ್ಣಿನ ರಸನ ಉಪಯೋಗಿಸೋದ್ರಿಂದ ಕಡಿಮೆ ಆಗುತ್ತೆ. ನಾವು ನೆಲ್ಲಿಕಾಯಿ ಪೌಡರ್ನ ಉಪಯೋಗಿಸೋದ್ರಿಂದ ನಮ್ಮ ತಲೆ ಕೂದಲು ಕೂಡ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇದೇ ರೀತಿ ನೀವು ವಾರದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ರಿಸಲ್ಟ್ನ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬಾರ್ದು. ಈ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.